ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅಮೃತಾ ಕನ್ನಡ ವ್ಲಾಗ್ಸ್. ನಾನು ನಿಮ್ಮ ಅಮೃತಾ ಶ್ರೀನಿವಾಸ್. ಹೇಗಿದ್ದಾರೆ ಎಲ್ಲರೂ? ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅಮೃತ ಕನ್ನಡ ವ್ಲಾಗ್ಸ್. ನಾನು ನಿಮ್ಮ ಅಮೃತ ಶ್ರೀನಿವಾಸ್. ಹೇಗಿದ್ದೀರಾ ಎಲ್ಲರೂ? ಮನೆಯಲ್ಲಿ ಸೇಫ್ ಆಗಿರಿ. 18,000 ಕನ್ಫರ್ಮ್ ಕೇಸಸ್ ಇದೆ, 3,623 ರಿಕವರ್ಡ್, 603 ಡೆತ್. ಇಷ್ಟಾದರೂ ನಮಗೆ ಬುದ್ಧಿನೇ ಬರಲ್ಲ, ಮತ್ತೆ ಹೊರಗಡೆ ಓಡಾಡಬೇಕು ಅಂತಿರ್ತೀವಿ. ಲಾಕ್ಡೌನ್ನ ಕರೆಕ್ಟಾಗಿ ಪಾಲಿಸಿ. ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ನ ಸೇವ್ ಮಾಡೋದು ನಿಮ್ಮ ಕೈಯಲ್ಲೇ ಇದೆ. ಎಸೆನ್ಷಿಯಲ್ ವಸ್ತುಗಳು ಎಲ್ಲ ದೊರೆಯುತ್ತೆ, ರೇಷನ್ ಆಗಿರ್ಬೋದು, ಡೈಲಿ ಪ್ರಾಡಕ್ಟ್ಸ್ ಆಗಿರ್ಬೋದು, ಎಲ್ಲನೂ. ಮತ್ತೆ ಯಾಕೆ ಪ್ಯಾನಿಕ್ ಆಗಿ ಗಾಡಿ ತೊಗೊಂಡು ಹೊರಗಡೆ ಎಲ್ಲ ಹೋಗ್ತೀರಾ? ನಿಮ್ಮ ಫ್ಯಾಮಿಲಿನ ನೀವೇ ಸುರಕ್ಷಿತವಾಗಿರಿ, ಮನೆಯಲ್ಲೇ ಇರಿ. ಇದೊಂದು ಸಣ್ಣ ಕಿವಿ ಮಾತು, ಸರಿನಾ? ಇವತ್ತು ನಾನು ನಿಮಗೋಸ್ಕರ ಹೀರೆಕಾಯಿ ಮಿಲ್ಕ್ ಗ್ರೇವಿ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಿದ್ದೀನಿ. ಏನು ಆಶ್ಚರ್ಯದಿಂದ ನೋಡ್ತಿದ್ದೀರಾ? ಮಿಲ್ಕಲ್ಲಿ ಮಾಡ್ತೀನಿ ಅಂತ? ಚೆನ್ನಾಗಿದೆ ಅಲ್ಲ, ಹೊಸ ರೆಸಿಪಿ ಅಲ್ಲ. ನೋಡ್ಕೊಂಡು ನೀವು ಮನೇಲಿ ಮಾಡ್ತೀರಾ? ಮತ್ತೆ ಯಾಕೆ ತಡ ಮಾಡೋದು? ಬನ್ನಿ ನೋಡ್ಕೊಂಬರೋಣ. ನಾನು ಈ ಹೀರೆಕಾಯಿನ ಸಣ್ಣದಾಗೆ ಕಟ್ ಮಾಡ್ಕೊತಾ ಇದ್ದೀನಿ ಹೀರೆಕಾಯಿ ಮಿಲ್ಕ್ ಗ್ರೇವಿ ಮಾಡೋದಕ್ಕೆ. ಇದು ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್, ಚಪಾತಿಗೆ, ದೋಸೆಗೂ ಅಷ್ಟೇ. ಇದೊಂಥರ ಹೊಸ ರೆಸಿಪಿ, ಇದನ್ನು ಒಂದ್ಸಲ ಮಾಡ್ಕೊತೀನಿ, ನೀವೇ ಪದೇ ಪದೇ ಮಾಡಿಕೊಂಡು ತಿಂತಿರ್ತೀರ. ಮತ್ತು ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೂ ಅಷ್ಟೇ, ಇದನ್ನು ಶೇರ್ ಮಾಡಿ. ಸಿಂಪಲ್ ಆಗಿದೆ ನೋಡಿ. ಈ ಥರ ಹೀರೆಕಾಯಿನೆಲ್ಲ ಕಟ್ ಮಾಡ್ತಿದ್ದೀನಿ ಚಿಕ್ಕ ಚಿಕ್ಕದಾಗೆ. ನಾನು ನಿಮಗೆ ಲಾಕ್ಡೌನ್ ಬಗ್ಗೆ ಹೇಳಿದೆ, ಮನೆಯಲ್ಲೇ ಇರಿ, ಎಲ್ಲೂ ಹೊರಗೆ ಹೋಗಬೇಡಿ ಅಂತ. ರೇಷನ್ ಆಗಿರ್ಬೋದು ಅಥವಾ ಹಾಲ್ ತೊಗೊಳ್ಳೋದಾಗಿರ್ಬೋದು, ಇದೆಲ್ಲ ನಿಮ್ಮ ಮನೆಗಳಿಗೆ ಡೆಲಿವರಿ ಬರುತ್ತೆ. ತುಂಬ ಆ್ಯಪ್ ಇದೆ, ಪ್ಲೇ ಸ್ಟೋರಲ್ಲಿ ಒಂದ್ಸಲ ಹೋಗಿ ಚೆಕ್ ಮಾಡಿ. ಗ್ರೋಫರ್ಸ್ ಇರ್ಬೋದು, ಸೂಪರ್ ಡೈರಿ ಇರ್ಬೋದು, ಆ ಥರ ಕಂಟ್ರಿ ಡಿಲೈಟ್ ಇರ್ಬೋದು, ಈ ಥರ ಆನ್ಲೈನ್ ಸರ್ವಿಸಸ್ಸು ನಿಮಗೆ ರೇಷನ್ ಆಗಿರ್ಬೋದು, ಮಿಲ್ಕ್ ಪ್ರಾಡಕ್ಟ್ಸು ಎಲ್ಲ ಮನೆಗೆ ಡೆಲಿವರಿ ಮಾಡ್ತಾರೆ. ಇಲ್ಲಿ ನೋಡಿ, ನಾನಿಲ್ಲಿ 7 ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಇದನ್ನು ತೊಳೆದುಬಿಟ್ಟು ಕಟ್ ಮಾಡ್ಕೊಳ್ಳೋಣ. ಇದನ್ನು ಉದ್ದುದ್ದ ಸ್ಲೈಸಸ್ ಆಗಿ ಕಟ್ ಮಾಡಬೇಕಾಗುತ್ತೆ ನೋಡಿ. ಈ ಥರ ಉದ್ದುದ್ದ ಸ್ಲೈಸಸ್ ಮಾಡ್ಕೊಬೇಕು. ಇದಕ್ಕೆ ತುಂಬಾ ಕಮ್ಮಿ ಇಂಗ್ರೀಡಿಯೆಂಟ್ಸು, ಮತ್ತು ತುಂಬಾ ಟೇಸ್ಟಿ ಆಗಿರುತ್ತೆ. ಹೀರೆಕಾಯಿ ಮಿಲ್ಕ್ ಗ್ರೇವಿಗೆ ಏನೇನು ಬೇಕು ಅಂತ ಹೇಳ್ಬಿಡ್ತೀನಿ. ಮೊದಲಿಗೆ ಹೀರೆಕಾಯಿ ನೋಡಿ, ಈ ಥರ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಹಸಿಮೆಣಸಿನ್ಕಾಯಿ, ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ತೊಗೊಳ್ಳಿ. ಮತ್ತು ಮೇಯ್ನ್ ಇಂಗ್ರೀಡಿಯೆಂಟ್ಸ್ ಬಂದು ಇದಕ್ಕೆ ಮಿಲ್ಕು, ಆಮೇಲೆ ಜೀರಿಗೆ, ಉಪ್ಪು, ಗರಂ ಮಸಾಲ, ಎಣ್ಣೆ, ಇಷ್ಟಿದ್ರೆ ಸಾಕು. ಮಾಡೋಣವಾ? ಎಣ್ಣೆ ಕಾದ್ಮೇಲೆ ನಾನು ಇದಕ್ಕೆ ಜೀರಿಗೆ ಹಾಕೊತಿದ್ದೀನಿ. ಜೀರಿಗೆ ತುಂಬಾ ಒಳ್ಳೆಯದು. ಜೀರಿಗೆ ಹಾಕಿದ್ಮೇಲೆ ಹಸಿಮೆಣಸಿನ್ಕಾಯಿ ಹಾಕಿದ್ದೀನಿ. ಆಮೇಲೆ ಇದಕ್ಕೆ ನಾನು ಹೀರೆಕಾಯಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಚೆನ್ನಾಗಿ ಫ್ರೈ ಆಗಲಿ. ಟರ್ಮರಿಕ್ ಹೇಳೋದನ್ನ ಮರೆತುಬಿಟ್ಟಿದ್ದೆ, ಅದನ್ನು ಆ್ಯಡ್ ಮಾಡ್ಕೊಳ್ಳಿ. ಸ್ವಲ್ಪ ಟರ್ಮರಿಕ್ ಹಾಕ್ಕೊತಿದ್ದೀನಿ ನಾನು, ಅರಶಿನ. ಇದು ಚೆನ್ನಾಗಿ, ಇದಕ್ಕೆ ನೀರು ಹಾಕೋಕೆ ಹೋಗಬಾರ್ದು, ಇದು ಬರೀ ಹಾಲಲ್ಲೇ ಫ್ರೈ ಆಗಬೇಕು. ಮತ್ತು ಹಾಲಲ್ಲೇ ಇದನ್ನು ಚೆನ್ನಾಗಿ ಬೇಯಿಸ್ಬೇಕು ನೋಡಿ. ಈಗ ಇದಕ್ಕೆ ನಾನು ಹಾಲನ್ನ ಆ್ಯಡ್ ಮಾಡ್ತಿದ್ದೀನಿ. ಇದಕ್ಕೀಗ ಗರಂ ಮಸಾಲ, ರುಚಿಗೆ ತಕ್ಕಷ್ಟು ಉಪ್ಪು, ಡಿಫ್ರೆಂಟ್ ಆಗಿದೆ ಅಲ್ವಾ? ನೀವು ಇವತ್ತೇ ನಿಮ್ಮ ಮನೇಲಿ ಟ್ರೈ ಮಾಡಿ, ಹೇಗೆ ಬಂತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಬರಿ ನೋಡಿ. ಈಗ ಹೀರೆಕಾಯಿ ಆಗಿದೆ, ನೀವು ನೋಡ್ತಾ ಇರ್ಬೋದು ಇಲ್ಲಿ ಸೈಡಲ್ಲೆಲ್ಲ ನೋಡಿ, ಎಣ್ಣೆ ಬಿಟ್ಕೊಂಡಿದೆ.
ಈಗ ಇದು ಈರೆಕಾಯಿ ಮಿಲ್ಕ್ ಗ್ರೇವಿ ರೆಡಿ ಆಗಿದೆ ಬನ್ನಿ ಸರ್ವಿಂಗ್ ಪ್ಲೇಟ್ ಗೆ ಹಾಕೊಳ್ಳೋಣ ನೋಡಿ ಹಾಲು ಹಾಕಿದ ಮೇಲೆ ಇದು ಚೆನ್ನಾಗಿ ಬೇಯಬೇಕು ಬೆಂದ ಮೇಲೆ ಇಲ್ಲಿ ನೋಡಿ ಸೈಡ್ ಅಲ್ಲೆಲ್ಲ ಗ್ರೇವಿ ತರ ಇದು ಹಾಲು ಗಟ್ಟಿಯಾಗಿ ಇದಾಗುತ್ತೆ ಇದು ಚೆನ್ನಾಗಿ ಬೆಂದಿ ಗಟ್ಟಿ ಆಗಬೇಕು ಈರೆಕಾಯಿ ಮಿಲ್ಕ್ ಗ್ರೇವಿ ರೆಡಿ ಆಗಿದೆ ಈರೆಕಾಯಿ ಮಿಲ್ಕ್ ಗ್ರೇವಿ ರೆಡಿ ಆಗಿದೆ ನಿಮ್ಮ ಮನೆಯಲ್ಲೂ ಮಾಡ್ಕೊಳ್ಳಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಬರೆದು ಕಳಿಸಿ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು